ಮಹಾಮಾರಿಯ ಮೂರನೇ ಅಲೆಯ ಭೀತಿ ದೇಶಾದ್ಯಂತ ಆವರಿಸಿದ್ದು, ಮೂರನೇ ಅಲೆ ಎದುರಿಸಲು ಸಜ್ಜಾಗುವಂತೆ ಕ್ಷೇತ್ರದ ಜನರಿಗೆ ಅಬಕಾರಿ ಸಚಿವ ಕೆ ಗೋಪಾಲಯ್ಯ ಕರೆ ನೀಡಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಆರೋಗ್ಯ ಸ್ವಯಂ ಸೇವಕ ಅಭಿಯಾನದಲ್ಲಿ ಭಾಗವಹಿಸಿ ಕೋವಿಡ್ 1 ಮತ್ತು 2ನೇ ಅಲೆಯ ವೇಳೆ ಕಾರ್ಯನಿರ್ವಹಿಸಿದ ಸ್ವಯಂ ಸೇವಕ ಕಾರ್ಯಕರ್ತರು ಮುಖಂಡರು ವೈದ್ಯರು ಹಾಗೂ ಅಧಿಕಾರಿಗಳನ್ನು ಅಭಿನಂದಿಸಿ ಸಚಿವ ಗೋಪಾಲಯ್ಯ ಮಾತನಾಡಿದರು. ಕ್ಷೇತ್ರದಾದ್ಯಂತ ಕರೋನಾ ಲಸಿಕೆ ಅಭಿಯಾನ ಭರದಿಂದ ಸಾಗಿದೆ. ಇನ್ನು ಒಂದು ವಾರದ ಒಳಗೆ ಎಲ್ಲ ಜನರಿಗೆ ಶೇಕಡಾ 100ರಷ್ಟು ವ್ಯಾಕ್ಸಿನೇಷನ್ ಹಾಕಿಸಲಾಗುವುದು. ಮೂರನೇ ಅಲೆಯನ್ನು ಸಮರ್ಪಕವಾಗಿ ಎದುರಿಸಲು ಕ್ಷೇತ್ರದಲ್ಲಿನ ಕೆಂಪೇಗೌಡ ಸಮುದಾಯ ಭವನವನ್ನು ಸುಸಜ್ಜಿತ 100 ಹಾಸಿಗೆಯ ಕೋವಿಡ್ ಕೇರ್ ಸೆಂಟರ್ ಆಗಿ ಸಿದ್ಧಪಡಿಸಿದ್ದು 26 ಐಸಿಯು ಬೆಡ್ ಅಳವಡಿಸಲಾಗಿದೆ. ಆಕ್ಸಿಜನ್ ಪ್ಲಾಂಟ್ ಕೂಡ ನಿರ್ಮಿಸಲಾಗಿದೆ. ಒಟ್ಟಾರೆ ಕ್ಷೇತ್ರದ ಜನರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ವೈದ್ಯರು ಸ್ವಯಂ ಸೇವಕರು ಸದಾ ಸನ್ನದ್ಧರಾಗಿರುವಂತೆ ಸೂಚಿಸಿದರು. ಆರೋಗ್ಯ ಸ್ವಯಂ ಸೇವಕರ ಅಭಿಯಾನ ಒಂದು ಕಾರ್ಯಕ್ರಮವನ್ನು ಪ್ರತಿ ಕ್ಷೇತ್ರದಲ್ಲಿ ಆಗಬೇಕು. ಮೊದಲನೇ ಅಲೆಯಲ್ಲಿ ಎರಡನೇ ಅಲೆಯಲ್ಲಿ ಯಾವ ರೀತಿ ನಾವು ಕೆಲಸ ಮಾಡಿದ್ದೇವೆ, ಮೂರನೇ ಅಲೆಗೆ ನಾವು ಈಗಿಂದಲೇ ಸಜ್ಜಾಗಬೇಕು. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸ್ಪಂದಿಸಿರ್ತಕ್ಕಂಥ ನಮ್ಮ ಡಾಕ್ಟರ್ಗಳಿರ್ಬೋದು, ನಮ್ಮ ಸರ್ಕಾರಿ ನೌಕರರು, ಸ್ವಯಂ ಸೇವಕರು ಯಾರಿದ್ದಾರೆ ಅವ್ರನ್ನೆಲ್ಲ ಒಂದು ಗುರುತಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದೇವೆ. ಇನ್ನೊಂದು 8 ದಿನದಲ್ಲಿ ಕ್ಷೇತ್ರದಲ್ಲಿ ಪ್ರತಿ ಆಗಲೇ ಮನೆಗಳಿಗೆ ನಮ್ಮ ಮುಖಂಡರುಗಳು ಹೋಗ್ತಾ ಇದ್ದಾರೆ. ಇವತ್ತು ವ್ಯಾಕ್ಸಿನೇಷನ್ ಇಂಥ ಕಡೆ ಇದೆ, ಬನ್ನಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ ಅಂತಕ್ಕಂಥದ್ದು ಇದು ಮಾಡ್ತಾಯಿದೆ. ನಾಳೆ ಬಹುಶಃ ಕ್ಷೇತ್ರದ ಸುಮಾರು 21 ಕಡೆ ಹಾಸ್ಪಿಟ್ಲ್ಗಳು ಸರಿ 21 ಕಡೆ ವ್ಯಾಕ್ಸಿನೇಷನ್ ಹಾಕುವ ಮುಖೇನ ಆ ಭಾಗದಲ್ಲಿ ನಾವೆಲ್ಲಿ ವ್ಯಾಕ್ಸಿನೇಷನ್ ಮಾಡ್ತೀವಿ ಆ ಭಾಗದಲ್ಲಿ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬ ಮುಖಂಡರುಗಳನ್ನು ಕರಿಬೇಕು. ಯಾರು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿಲ್ಲ, ಮೊದಲನೇದಿರ್ಬೋದು, ಎರಡನೇದಿರ್ಬೋದು, ಅವಧಿ ಮುಗಿದಿದ್ರೆ ತಕ್ಷಣ ಎರಡನೇದು ತಾಂಬೇಕು, ಮೊದಲನೇದು ಕಡ್ಡಾಯವಾಗಿ ತಾಂಬೇಕು ಅಂತಕ್ಕಂಥದ್ದನ್ನ ಪ್ರತಿ ಮನೆಗೆ ಭೇಟಿ ನಮ್ಮ ಮುಖಂಡರುಗಳು ಭೇಟಿ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮತ್ತು ಮೂರನೇ ಅಲೆಗೆ ಏನು ಬೇಕು ಅಂತ ಹಾಸ್ಪಿಟ್ಲ್ ಬೇಕು ಅದನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದ್ರ ಜೊತೆಗೆ ನಮ್ಮ ಜೊತೆ ಮೊದಲನೇ ಅಲೆ ಎರಡನೇ ಅಲೆಯಲ್ಲಿ ದುಡಿದಂಥ ಪಕ್ಷದ ಮುಖಂಡರುಗಳಿದ್ದಾರೆ, ಇಡೀ ಅವರ ಮನೆ ಕೆಲಸ ಕಾರ್ಯ ಬಿಟ್ಟು ದುಡಿದಂಥವ್ರು ಏನಿದ್ದಾರೆ, ತಿರ್ಗಾ ಟೀಮ್ನ ರೆಡಿ ಮಾಡಿ ನಾವು ಸಜ್ಜಾಗಿರಬೇಕು. ಮೂರನೇ ಅಲೆ ಬಂದ್ರೂ ಅದನ್ನು ಎದುರಿಸೋದಕ್ಕೆ ಸಜ್ಜಾಗಿರಬೇಕು ಅಂತಕ್ಕಂಥದ್ದು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ದು. ಮತ್ತು ಜೊತೆಗೆ ನಾವು ಎರಡನೇ ಅಲೆಯಲ್ಲಿ ಸುಮಾರು 500ಕ್ಕಿಂತ ಹೆಚ್ಚಿನ ಜನಕ್ಕೆ ಆಕ್ಸಿಜನ್ನ ಕೊಡ್ತಕ್ಕಂಥದ್ದು ಏನು ಆಕ್ಸಿಜನ್ ಬ್ಯಾಂಕ್ ಮಾಡಿದ್ದೇವೆ, ಆಕ್ಸಿಜನ್ನ ಕೊಡ್ತಕ್ಕಂಥದ್ದು. ಈಗ ಸ್ವಾಭಾವಿಕವಾಗಿ 80 ವರ್ಷ 85 ವರ್ಷ ಆದಮೇಲೆ ಇವತ್ತು ಯಾರಿಗೇ ಆಗಲಿ, ಅದು ಬಡವರಿರ್ಬೋದು, ಮಧ್ಯಮ ವರ್ಗ ಇರ್ಬೋದು, ಶ್ರೀಮಂತ ಇರ್ಬೋದು, ಅವರಿಗೆ ಆ ಸಂದರ್ಭಕ್ಕೆ ಆಕ್ಸಿಜನ್ ಬೇಕಾಗುತ್ತೆ. ಯಾವುದೇ ಒಂದು ಫೋನ್ ಬಂದರೆ ದಿನದ 24 ಗಂಟೆಗಳಲ್ಲಿ ತಕ್ಷಣ ಅರ್ಧ ಗಂಟೆ ಒಳಗಡೆ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಯಾವುದೇ ಕುಟುಂಬಕ್ಕಾದರೂ ಆಕ್ಸಿಜನ್ನ ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಪಕ್ಷದ ವತಿಯಿಂದ ಮತ್ತು ನಮ್ಮ ವತಿಯಿಂದ ಇದು ಕಡ್ಡಾಯವಾಗಿ ನಡೆಯುತ್ತೆ. ಕ್ಷೇತ್ರದಲ್ಲಿ ಕೈಗೆತ್ತಿಕೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳು 8 ತಿಂಗಳೊಳಗೆ ಸಂಪೂರ್ಣಗೊಳಿಸಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಪಣ ತೊಟ್ಟಿರುವುದಾಗಿ ಸಚಿವರು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಕೋವಿಡ್ನಿಂದ ಗುಣಮುಖರಾದ ಸಾರ್ವಜನಿಕರು ತಮ್ಮ ಅನುಭವ ಹಂಚಿಕೊಂಡು ಸಚಿವ ಗೋಪಾಲಯ್ಯ ಅವರನ್ನು ಕುಟುಂಬ ಉಳಿಸಿದ ದೇವರು ಎಂದು ಕೊಂಡಾಡಿದರು. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರನೇ ವಿಶೇಷವಾದ ರೀತಿಯಲ್ಲಿ ಎಲ್ಲ ಬೆಡ್ ಒಂದು ಫಸ್ಟ್ ಪ್ರಪ್ರಥಮ ಬಾರಿಗೆ ಒಂದು ಕೊರೋನಾ ಬೆಡ್ನ ಸೆಂಟರ್ ಮಾಡಿರೋದಿರ್ಬೋದು, ಅಥವಾ ಪ್ರಪ್ರಥಮ ಬಾರಿಗೆ ಒಂದು ಮೆಡಿಸಿನ್ ಕಿಟ್ ಕೊಡೋದಿರ್ಬೋದು, ಅಥವಾ ಆಕ್ಸಿಜನ್ ನಮ್ಮ ಡಾಕ್ಟರ್ ನಾಗೇಂದ್ರ ಅವರ ನೇತೃತ್ವದಲ್ಲಿ ಸುಮಾರು 531 ಮನೆಗೆ ಹೋಗಿ ಭಾಳ ಜೀವ ಇನ್ನೇನು ಹೋಗುವ ಪರಿಸ್ಥಿತಿ ಇದ್ದಂಥವರಿಗೆಲ್ಲ ಜೀವ ಉಳಿಸ್ಕೊಟ್ಟಂಥ ಒಂದು ಡಾಕ್ಟರ್ ತಂಡ ಇರ್ಬೋದು, BBMP ಇರ್ಬೋದು, ಅಥವಾ ಆರೋಗ್ಯ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಈ ಸಂದರ್ಭದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ನಮ್ಮ ಮುಖಂಡರುಗಳು ಕೂಡ ನಮ್ಮ ಯಾರೇ ಜನರಲ್ ಸೆಕ್ರೆಟರಿ ಗೌರಿಗೆ ನಮ್ಮ ಜೊತೆಲಿದ್ದಾರೆ, ಈ ರೀತಿ ಎಲ್ಲ ಮುಖಂಡರುಗಳ ಒಂದು ಸಾರಥ್ಯದಲ್ಲೂ ಕೂಡ ನಾವು ಹೆಲ್ಪ್ ಲೈನ್ ಸೆಂಟರ್ ಇರ್ಬೋದು ಅಥವಾ ಯಾವುದೇ ವಿಚಾರ ಬಂದಾಗ ಒಟ್ಟಾಗಿ ಕೆಲಸ ಮಾಡ್ಕೊಂಡು ರಾಜ್ಯದಲ್ಲಿ ಎಲ್ಲೂ ಕೂಡ ಆಕ್ಸಿಜನ್ ಪ್ರಾರಂಭ ಆಗಿರಲಿಲ್ಲ. ಏನಾದರೂ ಮೊದಲೇ ಸರಿ ಆಗಿತ್ತು ಅಂದರೆ ಈಗ ಮಹಾಲಕ್ಷ್ಮಿ ಒಟ್ಟಿಂದ ಗೋಕರ್ಣ ಅಧ್ಯಕ್ಷದಿಂದ ಮಾಡತಕ್ಕಂಥದ್ದು ಆಕ್ಸಿಜನ್ ಕೊಡುವಂಥ ಕೆಲಸವನ್ನು ಮಾಡಿದ್ರು ಗೋಪಾಲಣ್ಣ ಅವರು. ಮಂಡಲ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ, ಮಾಜಿ ಉಪಮೇಯರ್ ಹರೀಶ್, ಉತ್ತರ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಜಯರಾಮಯ್ಯ, ಕಾರ್ಯದರ್ಶಿ ಲಕ್ಷ್ಮಣಗೌಡ, ಕ್ಷೇತ್ರದ ಮಹಿಳಾ ಅಧ್ಯಕ್ಷೆ ನಾಗರತ್ನ ಲೋಕೇಶ್, ಪಾಲಿಕೆ ಮಾಜಿ ಸದಸ್ಯ ಮಹದೇವ ಸೇರಿದಂತೆ ಸ್ಥಳೀಯ ಮುಖಂಡರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು.
ಸಬ್ ಎಡಿಟರ್ ಬಿಜಿ, ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.